ಹಾಯ್ ಎವ್ರಿವನ್, ಇವತ್ತು ನನ್ನ ಹತ್ರ ಇರೋಂಥ ಕೆಲವೊಂದು ಚಾಪರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಬಂದು ಕೆಲವೊಂದು ಎಲೆಕ್ಟ್ರಿಕಲ್ ಚಾಪರ್ಸ್ ಇದೆ, ಕೆಲವೊಂದು ಮ್ಯಾನ್ಯುಯಲ್ ಚಾಪರ್ಸ್ ಇದೆ, ಕೆಲವೊಂದು ರೀಸೆಂಟಾಗಿ ಪರ್ಚೇಸ್ ಮಾಡಿದಂಥ ಚಾಪರ್ಸ್ ಇದೆ, ಕೆಲವೊಂದು ತುಂಬ ವರ್ಷಗಳಿಂದ ನಾನು ಉಪಯೋಗಿಸ್ತಾ ಇರೋಂಥ ಕೆಲವೊಂದು ಚಾಪರ್ಸ್ ಇದೆ. ಯಾರಿಗಾದರೂ ಈ ವಿಡಿಯೋ ಉಪಯೋಗಕ್ಕೆ ಆಗಲಿ ಅಂತ ಹಾಕ್ತಾ ಇದ್ದೀನಿ. ಇದು ಬಂದು ತುಂಬ ವರ್ಷ 10 ವರ್ಷ ಆಗಿದೆ ಈ ಚಾಪರ್ ತೊಗೊಂಡು, ಮ್ಯಾನ್ಯುಯಲ್ ಚಾಪರ್. ಇದರಲ್ಲಿ ನೀವು ಆನಿಯನ್ಸ್ನೆಲ್ಲ, ಬಜ್ಜಿ, ಬೋಂಡಾ ಆ ಥರದಕ್ಕೆಲ್ಲ ನೀವು ಚಾಪ್ ಮಾಡ್ಕೋಬೋದು. ಪರಾಟ ಮಾಡಲಿಕ್ಕೆ ಕ್ಯಾರೆಟ್, ಕ್ಯಾಬೇಜ್, ಮೂಲಂಗಿ ಈ ಥರದನ್ನ ಕೂಡ ನೀವು ಚಾಪ್ ಮಾಡ್ಕೋಬೋದು. ಶಾರ್ಪ್ನೆಸ್ಸು 10 ವರ್ಷ ಆದರೂ ಇದ್ರ ಬ್ಲೇಡ್ದು ತುಂಬಾ ಚೆನ್ನಾಗಿದೆ. ಜೊತೆಗೆ ಇದರಲ್ಲಿ ವಿಪ್ಪಿಂಗ್ ಅಟ್ಯಾಚ್ಮೆಂಟ್ಸ್ ಎಲ್ಲ ಬರುತ್ತೆ, ಅದೆಲ್ಲ ನನ್ನ ಹತ್ರ ಈಗ ಹಾಳಾಗೋಗಿದೆ. ಬಟ್ ಇದರಲ್ಲಿ ವೆಜಿಟೇಬಲ್ಸ್ನ ಕೂಡ ಕಟ್ ಮಾಡಲಿಕ್ಕೆ, ಅಂದರೆ ಈಗ ನೂಡಲ್ಸ್ ಎಲ್ಲ ಮಾಡ್ತೀವಲ್ಲ ಆ ಥರ, ಅದಕ್ಕೆ ಉದ್ದುದ್ದ ಕಟ್ ಮಾಡಬೇಕು ಅಂತಂದರು ಆ ಥರದಕ್ಕೂ ಇದೆ. ಜೊತೆಗೆ ಗ್ರೇಟ್ ಮಾಡಲಿಕ್ಕೆ, ಸ್ಲೈಸ್ ಮಾಡಲಿಕ್ಕೆಲ್ಲ ಕೆಲವೊಂದು ಬ್ಲೇಡ್ಸ್ಗಳಿದೆ. ಬ್ಲೇಡ್ ಕ್ವಾಲಿಟಿ ಮತ್ತು ಪ್ಲಾಸ್ಟಿಕ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. 10 ಇಯರ್ಸ್ ಆಯಿತು, ಡಿಶ್ ವಾಷರ್ ಸೇಫ್ ಕೂಡ. ಸೊ ಇದು ತುಂಬಾ ಚೆನ್ನಾಗಿದೆ. ಈಗಲೂ ಕೂಡ ಇದು ಆನ್ಲೈನಲ್ಲಿ ಅವೈಲೇಬಲ್ ಇದೆ. ಇದ್ರ ಪ್ರೈಸ್ ನನಗೆ ನೆನಪಿಲ್ಲ ಅವಾಗ ಎಷ್ಟು ಕೊಟ್ಟು ತೊಗೊಂಡೆ ಅಂತ. ನೆಕ್ಸ್ಟ್ ಬಂದು ಇದು, ಇದು ಬಂದು ವೆಜಿಟೇಬಲ್ಸ್ನ ಕಟ್ಟರ್. ನಮಗೆ ಪಲ್ಯಕ್ಕೆ ಬೇಕು ಅಂತ ಅಂದರೆ, ಅಥವಾ ಸಾಂಬಾರಿಗೆ ಬೇಕು ಅಂತ ಅಂದರೆ, ಡಿಫ್ರೆಂಟ್ ಸೈಜಲ್ಲಿ ನಾವು ಇದನ್ನು ಕಟ್ ಮಾಡ್ಕೋಬೋದು. ಇದು ಬಂದು ಗಣೇಶ್ ಬ್ರ್ಯಾಂಡ್ದು, ಇದು 8 ವರ್ಷ ಆಗಿದೆ ನಾನು ತೊಗೊಂಡು. ಇದು ಕೂಡ ಇದು ತುಂಬಾ ಚೆನ್ನಾಗಿದೆ. ಬ್ಲೇಡ್ಸ್ ಎಲ್ಲ ಯಾವುದೇ ರೀತಿಯಾದ ರಸ್ಟ್ ಹಿಡ್ದಿಲ್ಲ, ಶಾರ್ಪ್ನೆಸ್ ಹೋಗಿಲ್ಲ. 8 ಇಯರ್ಸಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಮಗೆ ಬೇಕಾದಂಥ ಸೈಜಲ್ಲಿ ಸಾಮಾನ್ಯ ಪಲ್ಯ ಮಾಡಲಿಕ್ಕೆ, ಬಿರಿಯಾನಿ ಮಾಡಲಿಕ್ಕೆ ಅಥವಾ ಪಲಾವ್ ಮಾಡಲಿಕ್ಕೆಲ್ಲ ನಮ್ಗೆ ಹೆಂಗೆ ಬೇಕೋ ಆ ಥರ ಕಟ್ ಮಾಡ್ಕೋಬೋದು. ಇದರಲ್ಲಿ ಕೂಡ ಗ್ರೇಟರ್ ಆಪ್ಷನು, ಸ್ಲೈಸ್ ಮಾಡಲಿಕ್ಕೆ ಆಪ್ಷನು ಆ ಥರದ್ದು ಕೂಡ ಇದರಲ್ಲಿ ಇದೆ. ಈ ಥರ ನೀವು ಬೇಗ ಬೇಗ ಅರ್ಲಿ ಮಾರ್ನಿಂಗ್ ಎಲ್ಲ ವರ್ಕಿಂಗ್ ವಿಮೆನ್ಸ್ಗೆಲ್ಲ ಬೇಗ ಬೇಗ ಈಸಿಯಾಗಿ ಚಾಪ್ ಮಾಡಿ ನಮಗೇನಕ್ಕೆ ಬೇಕೋ ಅದಕ್ಕೆ ಉಪಯೋಗಿಸ್ಕೋಬೋದು. ತುಂಬಾ ಚೆನ್ನಾಗಿ ಚಾಪ್ ಆಗುತ್ತೆ ಎಲ್ಲ ಥರ ವೆಜಿಟೇಬಲ್ಸ್, ಈವನ್ ಬೀನ್ಸ್ ಕೂಡ ಇದರಲ್ಲಿ ಚಾಪ್ ಮಾಡ್ಬೋದು. ಆಮೇಲೆ ಈಸಿ ಟು ಕ್ಲೀನ್ ಆ್ಯಂಡ್ ಮೇಂಟೈನ್. ಇದು ಡಿಶ್ ವಾಷರ್ ಸೇಫ್ ಕೂಡ. ಅದರ ಕೆಳಗಡೆ ಏನು ಒಂದು ಬಾಕ್ಸ್ ಬರುತ್ತೆ ಅದು ಡಿಶ್ ವಾಷರ್ ಸೇಫ್ ಇಲ್ಲ, ಪ್ಲಾಸ್ಟಿಕ್ ಅಷ್ಟು ಚೆನ್ನಾಗಿಲ್ಲ. ಅದು ಬಿಟ್ಟರೆ ಬ್ಲೇಡ್ಸ್ ಮತ್ತು ಈ ಮೇಲ್ಗಡೆ ಏನು ಕವರಿಂಗ್ ಏನಿದೆ ಅದು ಕೂಡ ಡಿಶ್ ವಾಷರ್ ಸೇಫ್ ಇದೆ, ಚೆನ್ನಾಗಿದೆ. ಈಸಿಯಾಗಿ ಕ್ಲೀನ್ ಮಾಡಿ ಮೇಂಟೈನ್ ಮಾಡ್ಬೋದು. ಇವೆರಡರಲ್ಲಿ ನಾನು ತುಂಬ ಉಪಯೋಗಿಸೋದು ಈ ಗ್ರೀನ್ ಮತ್ತು ವೈಟ್ ಕಾಂಬಿನೇಷನ್ ಏನಿದೆ ಆ ಚಾಪರ್ನ. ರೆಡ್ ಕಲರ್ನ ನಾನು ಅಷ್ಟೊಂದು ಈಗ ಉಪಯೋಗಿಸ್ತಾ ಇಲ್ಲ, ಬಟ್ ಇದನ್ನು ಮಾತ್ರ ಇವತ್ತಿಗೂ 8 ವರ್ಷ ಆದರೂ ನಾನು ಉಪಯೋಗಿಸ್ತೀನಿ. ಸೊ ಇವೆರಡರಲ್ಲಿ ನಾನು ಗ್ರೀನ್ ಆ್ಯಂಡ್ ವೈಟ್ ಕಲರ್ ಚಾಪರ್ನ ಪ್ರಿಫರ್ ಮಾಡ್ತೀನಿ. ನೆಕ್ಸ್ಟ್ ಬಂದು ಎಲೆಕ್ಟ್ರಿಕಲ್ ಚಾಪರ್ಸ್. ಇದು ಬಂದು ಎಲೆಕ್ಟ್ರಿಕಲ್ ಚಾಪರ್ ವಿತ್ ಬ್ಲೆಂಡರ್ ಮತ್ತು ವಿಸ್ಕರ್ ಅಟ್ಯಾಚ್ಮೆಂಟು. ಇದು ನನ್ನ ಹತ್ರ 8 ಇಯರ್ಸಿಂದ ಇದೆ, ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ. ಇದು ಬಂದು ಪ್ರೆಸ್ಟೀಜ್ ಬ್ರ್ಯಾಂಡ್ದು. ಇದು ಮೋಟಾರ್ ಬಂದು 200 ವ್ಯಾಟ್ ಇದು ಪವರ್ ಇದೆ. ಸೊ ಇದು ಎಲ್ಲದಕ್ಕೂ ತುಂಬಾ ಚೆನ್ನಾಗಿದೆ. ಇದರಲ್ಲಿ ವಿಸ್ಕರ್ ಅಟ್ಯಾಚ್ಮೆಂಟ್ ನಂದು ಹಾಳಾಗಿದೆ, ಅದು ಬಿಟ್ಟರೆ ಇದರಲ್ಲಿ ತುಂಬ ಚೆನ್ನಾಗಿ ಚಾಪ್ ಆಗುತ್ತೆ. ಬ್ಲೇಡ್ದು ಶಾರ್ಪ್ನೆಸ್ ಕೂಡ ಹೋಗಿಲ್ಲ 8 ವರ್ಷ ಆದರೂ ತುಂಬಾ ಚೆನ್ನಾಗಿದೆ. ಇದರಲ್ಲೂ ಕೂಡ ಆನಿಯನ್ಸ್ ಎಲ್ಲ ಥರದ್ದು ನೀವು ಚಾಪ್ ಮಾಡ್ಕೋಬೋದು. ಆದರೆ ನಾನ್ ವೆಜ್ನ ಅದರಲ್ಲಿ ಚಾಪ್ ಮಾಡೋದು ಕಷ್ಟ ಆಗುತ್ತೆ. ಇದನ್ನು ನೀವು ಸ್ಮೂದಿ ಮಾಡಲಿಕ್ಕೆ, ಲಸ್ಸಿ ಮಾಡಲಿಕ್ಕೆ ಅಥವಾ ಮಸಪ್ ಮಾಡಬೇಕಾದ್ರೆ ಸೊಪ್ಪನ್ನ ಕಡಿಯೋದಕ್ಕೆ ಎಲ್ಲ ಅದಕ್ಕೂ ಈ ಬ್ಲೆಂಡರ್ನ ನೀವು ಉಪಯೋಗಿಸ್ಕೋಬೋದು. ತುಂಬ ಯೂಸ್ಫುಲ್ ಆಗಿದೆ. ಡೈಲಿ ಯೂಸೇಜಲ್ಲಿ ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ. ನಾನು ಇದನ್ನು 8 ವರ್ಷದಿಂದನೂ ತುಂಬಾ ಉಪಯೋಗಿಸಿದ್ದೀನಿ, ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಬಂದಿಲ್ಲ. ನೆಕ್ಸ್ಟ್ ಬಂದು ಇದೊಂದು ಎಲೆಕ್ಟ್ರಿಕಲ್ ಚಾಪ್. ಇದು ರೀಸೆಂಟಾಗಿ ಅಂದರೆ ಆಲ್ಮೋಸ್ಟ್ 1 ವರ್ಷ ಆಗಿದೆ. ಇದು ಬಂದು ತೊಗೊಂಡು ಇದಕ್ಕೆ 4 ಬ್ಲೇಡ್ಸ್ ಇದೆ, ತುಂಬಾ ಶಾರ್ಪ್ ಆಗಿದೆ. ನಮ್ಮ ಮೇನ್ ತೊಗೊಳ್ಳೋ ಇಂಟೆನ್ಷನ್ ಬಂದು ನಾನ್ ವೆಜ್ನ ಮಿನ್ಸ್ ಮಾಡಲಿಕ್ಕೆ, ಮಟನ್ ಮತ್ತು ಚಿಕನ್ನ ಕೈಮಾ ಮಾಡಲಿಕ್ಕೆ ಅಥವಾ ಕಬಾಬ್ ಎಲ್ಲ ಮಾಡಲಿಕ್ಕೆ ಇದು ತುಂಬಾ ಯೂಸ್ಫುಲ್ ಆಗಿದೆ. ಬೇರೆ ವೆಜಿಟೇಬಲ್ಸ್ನು ಇದು ಚಾಪ್ ಮಾಡುತ್ತೆ, ಬಟ್ ನಾನು ಇದನ್ನು ಪ್ರಿಫರಬಲಿ ನಾನ್ ವೆಜ್ ಇದಕ್ಕೆ ತೊಗೊಂಡಿರೋಂಥದ್ದು. ಒಂದು ಸ್ವಲ್ಪ ಇದು 1.5-2 ಲೀಟರ್ ಕೆಪ್ಯಾಸಿಟಿ ಇದೆ ಇದ್ರ ಜಾರ್. ಆಮೇಲೆ ಇದು ಮುಚ್ಚಳ ಬಂದು ಒಳ್ಳೆ ಕ್ವಾಲಿಟಿ ಇಲ್ಲ, ಪ್ಲಾಸ್ಟಿಕ್ ಅದು. ಡಿಶ್ ವಾಷರ್ ಸೇಫ್ ಇಲ್ಲ ಮುಚ್ಚಳ, ಡಿಶ್ ವಾಷರ್ಗೆ ಹಾಕ್ಬಿಡ್ಬೇಡಿ, ಶೇಪ್ ಹಾಳಾಗೋಗುತ್ತೆ ಮತ್ತು ಉಪಯೋಗ್ಸೋದು ತುಂಬಾ ಕಷ್ಟ ಆಗುತ್ತೆ, ಉಪಯೋಗ್ಸೋಕ್ಕೆ ಆಗೋದೇ ಇಲ್ಲ. ಸೊ ಇದನ್ನು ಡಿಶ್ ವಾಷರ್ಗೆ ಹಾಕ್ಬೇಡಿ. ಮೋಟರ್ ಬಂದು 700 ವಾಟ್ ಪವರ್ ಇದೆ, 2 ಸ್ಪೀಡಲ್ಲಿ ಬರುತ್ತೆ. ಸೊ ತುಂಬ ಚೆನ್ನಾಗಿದೆ. ನಾನು ಏನು ಪರ್ಪಸ್ಗೆ ಇದನ್ನು ತೊಗೊಂಡಿದ್ದೀನಿ ಅದಕ್ಕೆ ಇದು ಉಪಯೋಗಕ್ಕೆ ಬರುತ್ತೆ, ಬಟ್ ಡೈಲಿ ಇದನ್ನು ನಾನು ಯೂಸ್ ಮಾಡೋದು ಕಮ್ಮಿ. ಸೊ ಇವೆರಡರಲ್ಲಿ
ಎಲೆಕ್ಟ್ರಿಕ್ ಚಾಪರ್ ರೆಡ್ ಎಲೆಕ್ಟ್ರಿಕ್ ಚಾಪರಲ್ಲಿ ನಾನು ಪ್ರೆಸ್ಟೀಜ್ ಅಂತ ಅಲ್ಲ, ಯಾವುದೇ ಬ್ರ್ಯಾಂಡ್ ಬೇಕಾದ್ರೂ ನೀವು ತೊಗೋಬೋದು. ನಾ ಚಾಪರ್ ವಿತ್ ಬ್ಲೆಂಡರ್ ಆಪ್ಷನ್ ಏನಿದೆ ಅದನ್ನು ಪ್ರಿಫರ್ ಮಾಡ್ತೀನಿ. ಡೈಲಿ ಯೂಸ್ಗೆ ನೀವು ಅದನ್ನು ತೊಗೋಬೋದು. ಆದರೆ ನಾನ್ ವೆಜ್ನ ಅದರಲ್ಲಿ ಚಾಪ್ ಮಿನ್ಸ್ ಮಾಡೋದು ಕಷ್ಟ, ಯಾಕೆಂದರೆ ಅದರದ್ದು ಪವರ್ ಕಮ್ಮಿ ಇರುತ್ತೆ. ಸೊ ನಾನ್ ವೆಜ್ನ ನೀವು ಮಿನ್ಸ್ ಮಾಡೋದಕ್ಕೆ ಈ ಥರದನ್ನ ನೀವು ತೊಗೊಳ್ಳಿ. ಅದು ಬಿಟ್ಟರೆ ಡೈಲಿ ಯೂಸೇಜ್ಗೆ ಈ ಚಾಪರ್ ವಿತ್ ಬ್ಲೆಂಡರ್ ಮತ್ತು ವಿಸ್ಕರ್ ಆಪ್ಷನ್ತು ನೀವು ತೊಗೋಬೋದು. ಜಾಸ್ತಿ ಆಪ್ಷನ್ಸ್ ಕೂಡ ನಿಮಗೆ ಇರುತ್ತೆ. ಇದು ಬಂದು ನೆಕ್ಸ್ಟ್ ಈಗ ಒಂದೇ ಒಂದು ಈರುಳ್ಳಿ, ಒಂದೇ ಒಂದು ಟೊಮೊಟೊ ಅಥವಾ ಸ್ವಲ್ಪನೇ ಗಾರ್ಲಿಕ್ ಅಥವಾ ಡ್ರೈ ಫ್ರೂಟ್ಸ್ ಸ್ವಲ್ಪ ಇದನ್ನು ನೀವು ಚಾಪ್ ಮಾಡಬೇಕು ಅಂದರೆ ಈ ಥರ ಮ್ಯಾನ್ಯುಯಲ್ ಚಾಪರ್ ಸಿಗುತ್ತೆ ಚಿಕ್ಕದಾಗಿ. ಸೊ ಇದೆಲ್ಲ ಗಾರ್ಲಿಕ್ ಎಲ್ಲ ತುಂಬ ಚೆನ್ನಾಗಿ ಚಾಪ್ ಮಾಡುತ್ತೆ. ಒಂದು ಆಮ್ಲೆಟ್ಗೆ ನೀವು ಎಲ್ಲಾನು ಇದರೊಳಗೆ ಹಾಕಿ, ಮೊಟ್ಟೆನೂ ಹಾಕಿ ನೀವು ಆಮ್ಲೆಟ್ ಕೂಡ ಆನಿಯನ್ನು ಏನೇನು ಹಾಕ್ತೀರಾ ನೀವು ಆಮ್ಲೆಟ್ಗೆ ಅದನ್ನೆಲ್ಲ ಇದರಲ್ಲಿ ಹಾಕಿ ನೀವು ಮಾಡ್ಕೋಬೋದು. ಇದೇ ಅದೇ ಥರದ್ದು ಎಲೆಕ್ಟ್ರಿಕಲ್ ಚಾಪರ್ ಇದೆ. ಇದು ನಾನು ರೀಸೆಂಟಾಗಿ 1.5 ಮಂತ್ ಆಯಿತು ತೊಗೊಂಡು. ಇದು ಬಂದು 780 ರುಪೀಸ್ ಏನೋ ಫ್ಲಿಪ್ಕಾರ್ಟಿಂದ ತೊಗೊಂಡಂಥದ್ದು. ಇದೇ ಥರ ಸೈಜು ಒಂದು ಆನಿಯನ್ನು ಮತ್ತು ಗಾರ್ಲಿಕ್ ಎಲ್ಲ ಚಾಪ್ ಮಾಡಲಿಕ್ಕೆ ತುಂಬಾ ಯೂಸ್ಫುಲ್ ಆಗಿದೆ. ಇದು ಬ್ಯಾಟ್ರಿ ಆಪರೇಟೆಡ್, ಬ್ಯಾಟ್ರಿ ಚಾರ್ಜ್ ಮಾಡಿ ಇಟ್ಕೋಬೇಕಾಗತ್ತೆ. ಈ ಥರ ಕೇಬಲ್ ಬರುತ್ತೆ, ಆಮೇಲೆ ಅದಕ್ಕೆ ಸ್ಲಾಟ್ ಕೊಟ್ಟಿರ್ತಾನೆ ಮೊಬೈಲ್ ಥರ, ಅದನ್ನು ಕೇಬಲ್ನ ಅಟ್ಯಾಚ್ ಮಾಡಿ ನೀವು ಚಾರ್ಜ್ ಮಾಡಿ ಇಟ್ಕೋಬೋದು. ಚಾರ್ಜ್ ಮುಗ್ದಂಗೆ ಮತ್ತೆ ನೀವು ರೀಚಾರ್ಜ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ಇದ್ರ ಪ್ಲಸ್ ಪಾಯಿಂಟ್ ಏನಂತ ಅಂದರೆ ಇದಕ್ಕೆ ವಿಸ್ಕರ್ ಅಟ್ಯಾಚ್ಮೆಂಟ್, ಎರಡು ವಿಸ್ಕರ್ ಅಟ್ಯಾಚ್ಮೆಂಟ್ ಕೊಟ್ಟಿರ್ತಾರೆ. ಸೊ ನೀವೇನಾದರೂ ಮಿಲ್ಕ್ ಫ್ರಾತ್ ಮಾಡಬೇಕು ಕಾಫಿಗೆಲ್ಲ ಅಂತ ಅಂದರೆ ಇದನ್ನು ಅಟ್ಯಾಚ್ ಮಾಡ್ಕೋಬೋದು. ಅದೇ ರೀತಿ ಇದನ್ನು ಒಂದು ಎಗ್ ಸ್ವಲ್ಪ ಎಗ್ ಬೀಟ್ ಮಾಡಲಿಕ್ಕೆ ಮತ್ತು ಮಜ್ಜಿಗೆ ಮಾಡಲಿಕ್ಕೆ ಎಲ್ಲದಕ್ಕೂ ಇದನ್ನು ಯೂಸ್ ಮಾಡ್ಕೋಬೋದು. ಬಟ್ ಇದು ತುಂಬಾ ಪವರ್ಫುಲ್ ಆಗಿದೆ. ಇದರಲ್ಲಿ ಕ್ರೀಮ್ನ ಕೂಡ ವಿಪ್ ಮಾಡ್ಕೋಬೋದು, ವಿಪ್ಪಿಂಗ್ ಕ್ರೀಮ್ ಕೂಡ ಇದರಲ್ಲಿ ವಿಪ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ರೀಸೆಂಟಾಗಿ ತೊಗೊಂಡಿದ್ದು, 1.5 ಮಂತಿಂದ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ. ಸೊ ಇವೆರಡರಲ್ಲಿ ಎರಡೂ ತುಂಬಾ ಚೆನ್ನಾಗಿದೆ. ಮ್ಯಾನ್ಯುವಲ್ ಬೇಕು ಅಂದರೆ ಮ್ಯಾನ್ಯುವಲ್ ತೊಗೋಬೋದು, ಮತ್ತು ವಿಸ್ಕರ್ ಅಟ್ಯಾಚ್ಮೆಂಟ್ ಪ್ಲಸ್ ಪಾಯಿಂಟ್ ಆಗಿರೋದ್ರಿಂದ ಎಲೆಕ್ಟ್ರಿಕಲ್ನ ತೊಗೋಬೋದು. ಇದು ನನ್ನ ಹತ್ರ ಇರುವಂಥ ಕೆಲವೊಂದು ಚಾಪರ್ಸ್. ನಿಮಗೇನಾದರೂ ಇದು ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.